ದಿನಗಳಲ್ಲಿ ದರ್ಶನ್ ಕೂಡ ಪತ್ನಿಗೆ ಹಲ್ಲೆ ಮಾಡಿರುವಂತ ವಿಚಾರ ಇರ್ಬೋದು. ವಿಜಯಲಕ್ಷ್ಮಿ ಅವರಿಗೆ ಹಲ್ಲೆ ಮಾಡಿ, ಯಾಕಂದ್ರೆ ವಿಜಯಲಕ್ಷ್ಮಿನೂ ನಾನು ಮಾತಾಡ್ಸಿದ್ದೇನೆ, ಅವರು ಈ ಹಿಂದೆ ದರ್ಶನ್ ಸಿನಿಮಾ ನಟ ಆಗ್ಬೋದೋ ಇಲ್ಲವೋ ಅಂತ ಹೇಳೋದ್ರ ಬಗ್ಗೆ ಅವರು ಅವರ ಕೈನೆಟಿಕ್ ಇತ್ತು ದರ್ಶನ್ಗೆ. ಅದರಲ್ಲಿ ಕುಳಿತು ನಾವು ಶಾಸ್ತ್ರ ಕೇಳಕ್ ಹೋಗ್ತಿದ್ಲು, ಮೈಸೂರಿಗೆಲ್ಲ ಹೋಗ್ತಾ ಇದ್ದವ ಶಾಸ್ತ್ರ ಕೇಳಲಿಕ್ಕೆ. ದರ್ಶನ್ಗೆ ಸಿನಿಮಾ ರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆಯಾ ಇಲ್ವಾ ಅಂತ ಹೇಳೋ ಬಗ್ಗೆ ನಾವು ಶಾಸ್ತ್ರ ಎಲ್ಲ ಕೇಳ್ತಿದ್ದೊ. ಆಗಿದ್ದಾಗ ಒಬ್ರು ಶಾಸ್ತ್ರದವರು, ಮೈಸೂರಿನಲ್ಲಿದ್ದರೆ ದರ್ಶನ್ಗೆ ಭವಿಷ್ಯ ಇಲ್ಲ, ಬೆಂಗಳೂರಿಗೆ ಹೋಗಿ ನೀವೇನಾದ್ರೂ ಮಾಡಿ ಒಂದು ಮನೆ ಮಾಡ್ಕೊಂಡು ಅಲ್ಲಿ ಪ್ರಯತ್ನ ಪಡಿ ಅಂತೇಳಿ ಒಬ್ರು ಶಾಸ್ತ್ರದವರು ಹೇಳಿದ್ರು. ಆ ನಿಟ್ಟಿನಲ್ಲಿ ಅವರು BTM ಲೇಔಟ್ಲಿ ಫಸ್ಟ್ ಒಂದು ಬಾಡಿಗೆ ಮನೆ ತಕೊಂಡು ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಅವರು ಮೆಜೆಸ್ಟಿಕ್ ಅಂತ ಹೇಳೋ ಸಿನಿಮಾ ತೆಗಿತಾರೆ. ಅದು ಮಚ್ಚು ಲಾಂಗಿಂದನೆ ಆರಂಭವಾಗುವಂತ ಒಂದು ಸಿನಿಮಾ ಅದು ಮೆಜೆಸ್ಟಿಕ್. ಈಗಿದ್ದು ಕೂಡ ಅದು 2000 ಇಸವಿಯಲ್ಲಿ ಏನೋ ಆ ಸಿನಿಮಾ ಬಿಡುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ನನ್ನ ಪತ್ನಿ ಇಬ್ಬರು ಸೇರಿ ಅವರಿಗೆ ಒಂದು ಶುಭ ಹಾರೈಸ್ತೇನೆ, ಒಳ್ಳೆ ಭವಿಷ್ಯ ಇದೆ ಮುಂದೆ ಅಂತೇಳಿ ನಾವು ಶುಭ ಹಾರೈಸ್ತೀವಿ ದರ್ಶನ್ಗೂ ದಿನಕರ್ಗೂ ಮತ್ತು ಮೀನಾ ತೂಗುದೀಪ ಅವರಿಗೂ ಕೂಡ. ಹಾಗೆ ಮುಂದಿನ ದಿನಗಳಲ್ಲಿ ಆ ಪತ್ನಿಯೊಂದಿಗೆ ಒಂದು ವಿರಸ ಅಂದ್ರೆ ಅವ್ರ ಮೇಲೆ ದೈಹಿಕ ಹಲ್ಲೆ ಮಾಡಿದಾಗಲೂ ಕೂಡ ಗೋಣಿಕಪ್ಪದಿಂದ ನಾನು ಮತ್ತು ನಾರಾಯಣ ಸ್ವಾಮಿ ಅಂತ ಹೇಳೋರು ಮೆಜೆಸ್ಟಿಕ್ಗೆ ಹೋಗಿ ರೂಮ್ ಮಾಡಿ ಅಲ್ಲಿಂದ ನಾವು ಆ ದರ್ಶನ್ ಎಲ್ಲಿ ಆಸ್ಪತ್ರೆ ಜಯನಗರದ ರಾಜೀವ್ ಗಾಂಧಿ ಹಾಸ್ಪಿಟಲ್ ಯಾವುದೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ನಾವು ಅಣ್ಣಮ್ಮ ದೇವಿಯ ಒಂದು ಮೆಜೆಸ್ಟಿಕ್ ಅಲ್ಲಿ ಏನಿದೆ ಅಣ್ಣಮ್ಮ ದೇವಿ ಅವರ ಒಂದು ಕುಂಕುಮವನ್ನು ತಕೊಂಡು ಅವರಿಗೆ ಹಚ್ಚಿ ಅವ್ರ ಪತಿ ಪತ್ನಿ ಚೆನ್ನಾಗಿ ಬಾಳ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಬರುವ ಅಂತೇಳಿ ನಾವು ಇಲ್ಲಿಂದ ಹೋಗ್ತೀವಿ. ಹೋಗ್ಬೇಕಾದ್ರೆ ಮೊದಲು ದರ್ಶನ್ ಅವರು ಇದ್ದ ಕೊಠಡಿಗೆ ಯಾರನ್ನು ಬಿಡೋದಿಲ್ಲ, ಆದ್ರೂ ನಾವು ಹೇಗೋ ಒಳಗೋಗಿ ಆ ದರ್ಶನಿಗೆ ಮಾತಾಡುವಾಗ ಅವನು ಕಣ್ಣು ಮುಚ್ಚಿರ್ತಾನೆ, ಮಾತನಾಡಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಅವರ ಸ್ನೇಹಿತರಿಗೆ ಇದನ್ನ ಅವರ ಹಣೆಗೆ ಹಚ್ಚಿ ದೇವರು ಒಳ್ಳೇದು ಮಾಡಲಿ ಅವನಿಗೆ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತೇಳಿ ಅಲ್ಲಿಂದ ವಿಜಯಲಕ್ಷ್ಮಿ ಅಡ್ಮಿಟ್ ಆಗಿರುವಂತ ಹಾಸ್ಪಿಟ್ಲಿಗೂ ನಾವು ಬರ್ತೀವಿ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ನನ್ನ ಮುಖ ಈಗ ನೋಡುವಂತ ಸ್ಥಿತಿಯಲ್ಲಿಲ್ಲ, ನನಗೆ ತುಂಬಾ ಮುಖದಲ್ಲೆಲ್ಲ ಗಾಯ ಆಗಿದೆ, ಅವರು ಹೊಡೆದು ದರ್ಶನ್ ಹೊಡೆದು ಆಗಿದೆ. ಆಗ ನಾನು ಹೇಳ್ತೀನಿ, ನಿಮ್ಮ ಯಾರಾದ್ರೂ ಗೆಳತಿಯರಿದ್ರೆ ಕಳ್ಸ್ಕೊಡಿ, ಕುಂಕುಮವನ್ನು ಹಚ್ಕೊಳ್ಳಿ, ನೀವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂತೇಳಿ ಹೇಳಿ ನಾವು ವಾಪಸ್ ಮೆಜೆಸ್ಟಿಕ್ಗೆ ಬಂದ್ಬಿಡ್ತೀವಿ, ನಮ್ಮ ರೂಮ್ಗೆ ಬಂದ್ಬಿಡ್ತೀವಿ. ಅಲ್ಲಿ ನಾವು TV ಅನ್ನು ಮಾಡಿ ನೋಡ್ಬೇಕಾದ್ರೆ 3-3.5 ಗಂಟೆಗೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಇಬ್ಬರು ಅಪ್ಪಿಕೊಂಡು ಕಣ್ಣೀರ್ ಹಾಕೊಂಡು ಒಂದಾಗ್ತಾರೆ. ಅಲ್ಲಿಗೆ ಅದೊಂದು ಶಾಂತವಾಗಿ ಆ ಒಂದು ವಿವಾದ ಮುಕ್ತಾಯವಾಗ್ತದೆ. ನಮ್ಗೆ ನಿಜಕ್ಕೂ ಖುಷಿ ಆಗುತ್ತೆ, ನಾವೇನು ಅಣ್ಣಮ್ಮ ದೇವಿ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಳೋದಲ್ಲ, ಆದ್ರೆ ಯಾವುದೋ ಒಂದು ಕಾಕತಾಳಿಯವೇ ಅಂತ ಒಂದು ಘಟನೆ ನಡೀತದೆ. ಅಲ್ಲಿಂದ ಹಲವು ವರ್ಷ ದರ್ಶನ್ ವಿಜಯಲಕ್ಷ್ಮಿ ಮಧ್ಯೆ ಏನು ವಿವಾದ ಇರೋದಿಲ್ಲ. ಆದ್ರೆ ನಂತರ ಪವಿತ್ರ ಗೌಡ ಅಂತ ಹೇಳೋರು ಅವರ ಜೀವನದಲ್ಲಿ ಬರ್ತಾರೆ ಅಂತೇಳಿ ಕೇಳಿರ್ತೀನಿ. ಅದು ಒಂದು ಸಿನಿಮಾದಲ್ಲಿ ಜಗ್ಗುದಾದ ಅಂತ ಹೇಳೋ ಸಿನಿಮಾದಲ್ಲಿ ಆಕೆ ನಾಯಕಿಯಾಗಿ ನಟಿಸಿರ್ತಾಳೆ. ಆ ನಂತರ ಅವಳು ಕೂಡ ಪತಿ ಸಂಜಯ್ ಸಿಂಗ್ ಅಂತ ಹೇಳೋರ್ನ ಒಂದು ಡೈವರ್ಸ್ ಮಾಡಿ ಇವ್ರನ್ನ ಮದುವೆ ಆಗ್ಬೇಕು, ಯಾರನ್ನ ಪವಿತ್ರ ಗೌಡನ ಮದುವೆ ಆಗ್ಬೇಕು ಅಂತೇಳಿ ಅವಳು ಡೈವರ್ಸ್ ಮಾಡಿದ್ದಾರೆ ಅಂತ ಹೇಳೋ ವಿಚಾರ ಇತ್ತೀಚೆಗೆ ನನಗೆ ಗೊತ್ತಾಯ್ತು. ಆದ್ರೆ ಒಂದು ಪತ್ನಿ ಇದ್ದು ವಿಜಯಲಕ್ಷ್ಮಿ ಇದ್ದು ಅವ್ರಿಗಿನ್ನು ಯಾವುದು ವಿಚ್ಛೇದನ ಆಗದ ಅಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಜೊತೆ ಮತ್ತೊಂದು ಬದುಕು ನಡೆಸುವುದು ಎಷ್ಟು ಸರಿ ಅಂತ ಹೇಳೋದು ಕೂಡ ನನ್ನ ನೋವಿಗೆ ಕಾರಣ ಆಗಿದೆ.